ತುಮಕೂರು ಜಿಲ್ಲೆಯ ರಾಜಕಾರಣದಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರವನ್ನು ಸೇರಿದಂಗೆ ಲೋಕಸಭಾ ಸದಸ್ಯನಾಗಿದ್ದರೂ ಕೂಡ ಯಾವುದೇ ರೀತಿ ಸಂಘರ್ಷಗಳು ಆಗದ ರೀತಿಯಲ್ಲಿ ನಾನು ಅಭಿವೃದ್ಧಿಯ ಕಡೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡಿರತಕ್ಕಂತ ಸಂದರ್ಭದಲ್ಲಿ ನನಗಾಗಲಿ ಅಥವಾ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಅಥವಾ ನಾಯಕರುಗಳಿಗಾಗಲಿ ಯಾವುದೇ ರೀತಿಯ ಸಂಘರ್ಷಗಳಾದಂತ ನಿದರ್ಶನಗಳು ಇಲ್ಲ ಹಾಗಾಗಿ ಬಹುತೇಕ ನಾನು ಈ ಸೇರ್ಪಡೆ ಆಗತಕ್ಕಂತ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ಜಿಲ್ಲೆಯ ನಮ್ಮ ಎಲ್ಲ ಮುಖಂಡರುಗಳು ಕೂಡ ನನ್ನನ್ನು ವಿಶ್ವಾಸದಿಂದ ಬರಮಾಡ್ಕೊಂಡಿದ್ದಾರೆ ನಾನು ವಿಶೇಷವಾಗಿ ಸನ್ಮಾನ್ಯ ಅಧ್ಯಕ್ಷರು ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ವೇದಿಕೆ ಮೇಲಿರತಕ್ಕಂತ ಎಲ್ಲ ಗಣ್ಯರಿಗೆ ನಾನು ಕೃತಜ್ಞನಾಗಿದ್ದೇನೆ ಬಹಳ ಪ್ರೀತಿ ವಿಶ್ವಾಸದಿಂದ ಈ ಪಕ್ಷದಲ್ಲಿ ಅತ್ಯಂತ ಹೆಚ್ಚು ಗೌರವಯುತವಾಗಿ ನನ್ನನ್ನು ಬರಮಾಡ್ಕೊಂಡಿದ್ದೀರಿ ನಾನು 16ನೇ ಲೋಕಸಭಾ ಸದಸ್ಯನಾಗಿ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಹತ್ತಿರದಿಂದ ಅವರನ್ನು ನಾನು 5 ವರ್ಷಗಳ ಕಾಲನು ಅತ್ಯಂತ ಕ್ರಿಯಾಶೀಲನಾಗಿ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಬಹಳ ಹತ್ತಿರದಿಂದ ಅವರನ್ನು ನೋಡಿದ್ದೀನಿ ಅವರ ಕಾರ್ಯವೈಖರಿ ಅದೆಲ್ಲವೂ ಕೂಡ ಬಹಳ ಹತ್ತಿರದಿಂದ ನಾನು ಬಲ್ಲೆ ಆ ಪ್ರಧಾನಮಂತ್ರಿ ಹುದ್ದೆಗೆ ಒಂದು ಘನತೆ ಗಾಂಭೀರ್ಯವನ್ನು ತರೋದ್ರ ಜೊತೆಗೆ ಇವತ್ತು ಈ ದೇಶದಲ್ಲಿ ಒಂದು ಅಭಿವೃದ್ಧಿಯ ಪರ್ವವನ್ನು ಜೊತೆ ಜೊತೆಗೆ ತಗೊಂಡೋಗಿ ಭಾರತ ದೇಶದ ಹಿರಿಮೆಯನ್ನು ಪ್ರಪಂಚದ ವಿಶ್ವದ ಮಟ್ಟದಲ್ಲಿ ಅತ್ಯಂತ ಶಿಖರಕ್ಕೆ ಏರಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯೋನ್ಮುಖರಾಗಿದ್ದಾರೆ ಮತ್ತು ಯಶಸ್ವಿನೂ ಕೂಡ ಆಗಿದ್ದಾರೆ ಹಾಗಾಗಿ ಅವರ ನೇತೃತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಏನು ಸರ್ಕಾರ ಕೇಂದ್ರ ಸರ್ಕಾರ ನಡೀತಾ ಇದೆ ಅದೇ ರೀತಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವೆರಡೂ ಸರ್ಕಾರಗಳ ಒಂದು ಜನಪರ ಕಾರ್ಯಕ್ರಮಗಳು ಮತ್ತು ಅವರ ಬದ್ಧತೆ ಇವೆಲ್ಲವನ್ನೂ ಕೂಡ ನನಗೆ ಮನವರಿಕೆ ಆಗಿದೆ